ನಮಸ್ಕಾರ, ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆಯುತ್ತಿದ್ದು, ಇದರಿಂದ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕು ಎಂದು ಆಗ್ರಹಿಸಿ ಸ್ಥಳೀಯ ಸಾರ್ವಜನಿಕರು ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಯವರಿಗೆ ಹಾಗೂ ಭೂ ಸ್ವಾಧೀನಾಧಿಕಾರಿಯವರಿಗೆ ಸೋಮವಾರ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು. ರಸ್ತೆ ಅಗಲೀಕರಣ ಕಾಮಗಾರಿಯಿಂದ ಗ್ರಾಮ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಸ್ತಿಪಾಸ್ತಿಗಳಿಗೆ ಅಪಾರ ಹಾನಿ ಸಂಭವಿಸಿದೆ. ಅನೇಕ ಸಾರ್ವಜನಿಕ ಕಾಮಗಾರಿಗಳು ಕೆಟ್ಟು ಹೋಗಿವೆ, ಅವುಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದರು. ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೆದ್ದಾರಿ ಇಕ್ಕೆಲಗಳಲ್ಲಿ ಸರ್ವಿಸ್ ರೋಡ್ ನಿರ್ಮಿಸಬೇಕು, ಚರಂಡಿಯ ಹೂಳೆತ್ತಿ ಮುಚ್ಚಬೇಕು, ಜೋಗನಕಟ್ಟೆ ಕ್ರಾಸ್, ಬೈಗಾಕೇರಿ ಕ್ರಾಸ್, ಚಿಪ್ಪಿಹಕ್ಕಲ್ ಕ್ರಾಸ್, ಮೀನು ಮಾರುಕಟ್ಟೆ ಕ್ರಾಸ್ ಹಾಗೂ ಗ್ರಾಮ ಪಂಚಾಯತ್ ಎದುರು ಭಾಗಗಳಲ್ಲಿ ಲಘು ಮತ್ತು ಭಾರಿ ವಾಹನ ಸಂಚರಿಸಲು ಡಿವೈಡರ್ ಮಧ್ಯದಲ್ಲಿ 20 ಮೀಟರ್ ಅಂತರ ಇಡಬೇಕು. ನಡುವಿನಕೇರಿ ಕ್ರಾಸ್ನಲ್ಲಿ 5 ಮೀಟರ್, ಗೋಪಿನಾಥ ದೇವಸ್ಥಾನದ ಎದುರು 10 ಮೀಟರ್ ಡಿವೈಡರ್ಗಳ ಮಧ್ಯೆ ಅಂತರ ಇರಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಉಪತಹಶೀಲ್ದಾರ್ ಸತೀಶ್ ಗೌಡ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿ ಮೇಲಧಿಕಾರಿಗಳಿಗೆ ಕಳುಹಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಾನಂದ ಹೆಗಡೆ ವಾಹಿನಿಯೊಂದಿಗೆ ಮಾತನಾಡಿ, ಹಳದಿಪುರ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ಬಹಳ ತೊಂದರೆಯಾಗುತ್ತಿದೆ, ಕೂಡಲೇ ಇದನ್ನು ಸರಿಪಡಿಸಬೇಕು. ಈಗಾಗಲೇ ಹಲವು ಅಪಘಾತಗಳಾಗಿ ಜೀವಹಾನಿಯಾಗಿವೆ, ಅದು ತಪ್ಪಬೇಕು ಎನ್ನುವ ಹಲವು ಬೇಡಿಕೆಗಳನ್ನಿಟ್ಟುಕೊಂಡು ನಾವು ಮನವಿಯನ್ನು ಇಂದು ಸಲ್ಲಿಸಿದ್ದೇವೆ. ಈ ಬೇಡಿಕೆ ಈಡೇರದಿದ್ದಲ್ಲಿ ಮುಂದಿನ ಮಾರ್ಚ್ ತಿಂಗಳಿನಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದರು. ಒಂದು ನೇತೃತ್ವದಲ್ಲಿ ಇವತ್ತು ಹೈವೇ ಸಂಬಂಧಪಟ್ಟಂತೆ ಹಲವಾರು ಅಧ್ವಾನಗಳಾಗಿದ್ದಾವೆ, ಆ ಬಗ್ಗೆ ಸರಿಪಡಿಸಿಕೊಡಬೇಕು. ಎರಡೂ ಕಡೆ ಚರಂಡಿಗಳಾಗಬೇಕು ಮತ್ತು ಸರ್ವಿಸ್ ರಸ್ತೆಗಳಾಗಬೇಕು. ಈಗಾಗಲೇ ಹಲವಾರು ಆಕ್ಸಿಡೆಂಟ್ಗಳಾಗಿದ್ದಾವೆ, ಜೀವಹಾನಿ ಆಗಿದ್ದಾವೆ, ಅದು ತಪ್ಪಬೇಕು. ಯಾಕೆಂದರೆ ಭಾಳ ಸಾರ್ವಜನಿಕರು ಇಲ್ಲಿ ಅತಿ ಹೆಚ್ಚಿನ ಒಂದು ಜನಸಂಖ್ಯೆ ಚಿಕ್ಕ ಪಾಪ್ಯುಲೇಷನ್ ಇದೆ, ಹಾಗಾಗಿ ಅವರಿಗೆ ತೊಂದರೆ ಆಗಬಾರ್ದು. ಅಲ್ಲಲ್ಲಿ ಡಿವೈಡರ್ ಹಾಕಿ ಓಡಾಡಲಿಕ್ಕೂ ಕೂಡ ಸರಿ ಆಗದೇ ಇದ್ದಂತೆ ಮಾಡಿ ಅದರಿಂದಾಗಿ ಭಾಳಷ್ಟು ಅಧ್ವಾನಗಳಾಗಿದ್ದಾವೆ, ಅದೆಲ್ಲ ಸರಿಪಡಿಸಬೇಕು ಅಂತೇಳಿ ಆ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಈ ಹೈವೇ ಮತ್ತು ಅಧಿಕಾರಿಗಳಿಗೆ ಮತ್ತು IRB ಅವರಿಗೆ ಮತ್ತು ತಹಶೀಲ್ದಾರ್ ಅವರು ತಹಶೀಲ್ದಾರ್ ಮುಖಾಂತರ DC ಅವರಿಗೆ ಈಗಾಗಲೇ ಪ್ರಾಥಮಿಕ ಹಂತದಲ್ಲಿ ಎಲ್ಲರೂ ಸೇರಿ ಮನವಿ ಸಲ್ಲಿಸಿದ್ದಾರೆ. ಎಲ್ಲರೂ ಕೂಡ ವಿಶೇಷವಾಗಿ ಭಾಗವಹಿಸಿದ್ದಾರೆ ಎಲ್ಲ ಕಡೆಯಿಂದ. ಇನ್ನೊಮ್ಮೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಯಾವುದೇ ಬೇಡಿಕೆ ಈಡೇರದಿದ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇನ್ನೊಮ್ಮೆ ಪ್ರತಿಭಟನೆ ಆಗಲಿಕ್ಕಿದೆ. ಮಾರ್ಚ್ನಲ್ಲಿ ಆ ಪ್ರತಿಭಟನೆ ಆಗ್ಬೋದು, ಆಗದೇ ಇದ್ರೆ ಅಲ್ಲಿವರೆಗೆ ಒಂದು ತಿಂಗಳ ಕಾಲ ಅವರಿಗೆ ಉತ್ತರ ಕೊಡಲಿಕ್ಕೆ ನಾವು ಟೈಮ್ ಕೊಟ್ಟಿದ್ದೇವೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗುಣಮಾಲ ಇಂದ್ರಾ ಮಾತನಾಡಿ, ನಮ್ಮ ಹಳದಿಪುರ ಭಾಗದಲ್ಲಿ ಹೈವೇ ರಸ್ತೆ ಕಾಮಗಾರಿ ತುಂಬಾ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಯುತ್ತಿದೆ. 12,000 ಜನಸಂಖ್ಯೆ ಇರುವ ದೊಡ್ಡ ಗ್ರಾಮವಾಗಿದೆ, ಸುತ್ತಮುತ್ತಲಿನ ಹಳ್ಳಿಗಳಿಗೆ ತೆರಳುವ ಜಾಗದಲ್ಲಿ ಡಿವೈಡರ್ಗಳನ್ನು ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ, ಇದನ್ನು ಕೂಡಲೇ ಸರಿಪಡಿಸಬೇಕು, ಇಲ್ಲವಾದಲ್ಲಿ ಮುಂದಿನ ಮಾರ್ಚ್ ತಿಂಗಳಿನಲ್ಲಿ ದೊಡ್ಡ ಪ್ರಮಾಣದ ಧರಣಿ ಹಮ್ಮಿಕೊಳ್ಳುವ ಎಚ್ಚರಿಕೆ ನೀಡಿದರು. ನಮ್ಮ ಗ್ರಾಮ ಪಂಚಾಯತ್ ಹಳದಿಪುರ ಹಾಗೂ ಸಾರ್ವಜನಿಕರ ಒಂದು ಸಹಯೋಗದಲ್ಲಿ ನಮ್ಮ ಹೈವೇ ತುಂಬ ಅವೈಜ್ಞಾನಿಕವಾಗಿ ಹೈವೇ ಕೆಲಸಗಳು ಇಲ್ಲಿ ನಡೀತಾ ಇದೆ. ಯಾಕೆಂದರೆ ಸುತ್ತಮುತ್ತಲ ಹಳ್ಳಿಗಳಿಗೆ ಇದು ಸೆಂಟರ್ ಪ್ಲೇಸ್ ಇದೆ ಹಳದಿಪುರ, ಮತ್ತು ಇಲ್ಲಿ ಸಾಕಷ್ಟು 12,000 ಜನಸಂಖ್ಯೆ ಇರುವಂಥ ಇದೊಂದು ದೊಡ್ಡ ಗ್ರಾಮ ಇದು. ಆಗ ಇದ್ದಾಗಲೂ ಸಹ ತುಂಬ ಅವೈಜ್ಞಾನಿಕವಾಗಿ ಇಲ್ಲಿ ಡಿವೈಡರ್ಗಳನ್ನು ಅಳವಡಿಸುವ ರೀತಿಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ರಸ್ತೆ ಚರಂಡಿ ಬೀದಿ ದೀಪ ಇಂಥ ಕೆಲಸಗಳನ್ನೆಲ್ಲ ಸಾಕಷ್ಟು ಅಧ್ವಾನಗಳಿದೆ, ಇದನ್ನೆಲ್ಲ ಸರಿಪಡಿಸ್ಕೊಳ್ಬೇಕು ಅಂತೇಳಿ ಶಾಂತಿಯುತವಾಗಿ ಇವತ್ತು ನಾವು ಭೂ ಸ್ವಾಧೀನ ಅಧಿಕಾರಿಗಳಿಗೆ ಹಾಗೂ ತಹಶೀಲ್ದಾರ್ ಮುಖಾಂತರ DC ಅವರಿಗೆ ಇವರಿಗೆಲ್ಲ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ, ಇದನ್ನು ಸರಿಪಡಿಸಿಕೊಡ್ತಾರೆ ಅನ್ನೋ ಭರವಸೆಯೊಂದಿಗೆ ಇವತ್ತಿನ ಈ ಒಂದು ಧರಣಿಯನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ನಮಗಿನ್ನ ಬೇಡಿಕೆಗಳು ಈಡೇರಲಿ, ಈಡೇರದೇ ಇದ್ರೆ ನಾವು ಮಾರ್ಚಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಒಂದು ಧರಣಿಯನ್ನು ಹಮ್ಮಿಕೊಳ್ಳಿದ್ದೇವೆ ಅಂತ ಹೇಳುವಂಥದ್ದು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಮುಖಂಡರಾದ ಗಣೇಶ್ ಪೈ, ವಿನಾಯಕ್ ಶೇಟ್, ರತ್ನಾಕರ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಭಟ್ಕಳ ತಾಲೂಕಿನ ಮಣ್ಪುಳಿ ಹಾಗೂ ಮಾರುತಿ ನಗರದಿಂದ ಆರಂಭಗೊಂಡ ಆಂದೋಲನದಲ್ಲಿ ಈ ಗ್ರಾಮಕ್ಕೆ ಹೊಂದಿಕೊಂಡ ಗುಳ್ಮಿ, ಬೆಳಲ್ಕಂಡ, ತಲಾಂದ, ವೀರವಿಠಲ ರಸ್ತೆ, ಹೈಡಕ್ಕಿ, ಮುಟ್ಟಳ್ಳಿ ಹಾಗೂ ಮೂಡ್ಭಟ್ಕಳ ಭಾಗದಲ್ಲಿ ಅಂತರ್ಜಲ ಹೆಚ್ಚಿಸಲು ಮಣ್ಪುಳಿ ಹಾಗೂ ಮಾರುತಿ ನಗರ ಅಭಿವೃದ್ಧಿ ಸಮಿತಿ ನಡೆಸಿರುವ
ಪ್ರಯತ್ನ ಭಾಗಶಃ ಯಶಸ್ವಿಯಾಗಿದ್ದು ಯೋಜನೆಯ ಪೂರ್ಣ ಸಾಕಾರಕ್ಕಾಗಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕೈಜೋಡಿಸಬೇಕು ಎಂದು ಮಣ್ಕುಳಿ ಹಾಗೂ ಮಾರುತಿ ನಗರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸತೀಶ್ ಕುಮಾರ್ ನಾಯ್ಕ ಆಗ್ರಹಿಸಿದ್ದಾರೆ. ಈ ಕುರಿತು ಭಾನುವಾರದಂದು ಸಮಿತಿಯ ಪದಾಧಿಕಾರಿಗಳು ಇಲ್ಲಿನ ಮಣ್ಕುಳಿ ಶ್ರೀ ರಾಘವೇಂದ್ರ ಮಠದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಸಮಿತಿಯ ಸದಸ್ಯರು ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಈ ಭಾಗದ ಹೊಳೆಗಳಿಗೆ ಒಡ್ಡು ನಿರ್ಮಿಸಿದ ಪರಿಣಾಮ ಸುತ್ತಮುತ್ತಲಿನ ಪ್ರದೇಶಗಳ ತೆರೆದ ಬಾವಿಗಳಲ್ಲಿ ಅಂತರ್ಜಲ ವೃದ್ಧಿಯಾಗಿದೆ. ಆದರೆ ಇನ್ನೂ ಹಲವು ಕಾರ್ಯಗಳು ಆಗಬೇಕಾಗಿದೆ. ಸಮಸ್ಯೆ ಪರಿಹಾರಕ್ಕಾಗಿ ಸರ್ಕಾರ ಹಾಗೂ ಇಲ್ಲಿನ ಶಾಸಕರು ಅಗತ್ಯ ಕ್ರಮ ಕೈಗೊಳ್ಳಬೇಕು ಹಾಗೂ ಈ ಹೊಳೆಗಳಿಗೆ ಅಗತ್ಯ ಬಾಂಧಾರು ನಿರ್ಮಿಸಬೇಕು. ಇನ್ನು ಮಣ್ಕುಳಿ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕ ಸರ್ವಿಸ್ ರಸ್ತೆ ಅಗತ್ಯವಿದ್ದು ಈ ಬಗ್ಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಗಮನಹರಿಸಬೇಕು, ವ್ಯವಸ್ಥಿತ ಚರಂಡಿ ನಿರ್ಮಾಣ ಕಾರ್ಯ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನಾವು ಆರಂಭದಲ್ಲಿ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂಥದ್ದು ಯಾವುದು ನಮ್ಮ ವಿಚಾರ ಇರಲಿಲ್ಲ. ನಾವು ನಮ್ಮ ಊರಿನ ಒಂದು ಸಣ್ಣ ನದಿಗೆ ಒಂದು ಸೊಟ್ಟು ಹಾಕೋಣ, ಜಲ ಸಂರಕ್ಷಣೆ ಮಾಡೋಣ ಅಂತ ಹೇಳುವಂತ ಉದ್ದೇಶದಿಂದ ನಾವು ಕಾರ್ಯಾಚರಣೆಯಿಂದ ಆರಂಭದಲ್ಲಿ ಗ್ರಾಮಸ್ಥಿ ಮನೆ ಎದುರುಗಡೆ ನಾವು ಸೊಟ್ಟು ಹಾಕಬೇಕು ಅಂತೇಳಿ ಯೋಜನೆಯನ್ನು ರೂಪಿಸಿ ಆವತ್ತಿನ ದಿವಸ ನಾವು ಗುರುತಿಸ್ತ ದಿನದಂದು ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಆ ಸ್ಥಳಕ್ಕೆ ಬಂದು ಅಲ್ಲಿ ಸ್ವಯಂ ಪ್ರೇರಿತರಾಗಿ ಆ ಹೊಳೆಗೆ ಕಟ್ಟು ಹಾಕುವಲ್ಲಿ ಯಶಸ್ವಿಯಾದರು. ಇವತ್ತು ದೇವಾಲಯದಿಂದ ಆ ಹೊಳೆ ತುಂಬ ನಿಂತಿದೆ. ಅದರಿಂದ ಸಾಕಷ್ಟು ನಮ್ಮಲ್ಲಿ ಎಲ್ಲರೂ ಹೇಳ್ತಾರೆ ಬಾವಿಯಲ್ಲಿ ನೀರು ಏರಿಕೆಯಾಗಿದೆ ಅನ್ನೋದು ಎಲ್ಲರ ಗಮನಕ್ಕೂ ಬಂತು. ಖುಷಿಯನ್ನು ಈ ಕಾರ್ಯಕ್ರಮವನ್ನು ನಾವು ಎದುರಿಗೆ ನಿಲ್ಲಿಸೋದು ಬೇಡ, ಇದನ್ನು ವಿಸ್ತರಣೆ ಮಾಡೋಣ ಅಂತೇಳಿ ಮತ್ತು ಪುನಃ ತಲಾಂದ ಗ್ರಾಮಕ್ಕೆ ಹೋಗುವಂತಹ ಆ ಹೊಳೆಕಟ್ಟಿನ ಹೊಳೆಗೂ ಸಹಿತ ನಾವು ಕಟ್ಟಾಕಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಮುಖ್ಯವಾಗಿ ಅಲ್ಲಿ ಗುರುತಿಸಿದ್ದು ಏನು ಕೇಳಿದ್ರೆ, ಒಂದು ಆ ಹೊಳೆಗೆ ಕಟ್ಟು ಹಾಕದೆ ಎಷ್ಟೋ ವರ್ಷಗಳಾಗೋದು, ಹತ್ತು ಕಟ್ಟಾಕಲಿಕ್ಕೆ ಹೋದಾಗ ಅಲ್ಲಿ ಆ ಕಟ್ಟಿಗೆ ಅಗತ್ಯ ಇದ್ದಂಥ ಆ ಹಲಗೆ ಅದನ್ನು ಸರ್ಕಾರ ಪೂರೈಸಬೇಕು. ಆ ರೀತಿ ಹಲಗೆ ಯಾವುದೇ ವ್ಯವಸ್ಥೆಗಳು ಇರಲಿಲ್ಲ, ಅದಾಗಿಯೂ ಕೂಡ ಎಲ್ಲರೂ ಸಹಿತ ಸಮಾಧಾನದಿಂದ ಅಲ್ಲಿ ಕಟ್ಟಾಕಿದ್ದಾರೆ. ಆ ಹೈಡಿಕೆ ಭಾಗದಲ್ಲೂ ಸಹಿತ ಒಂದು ಕಟ್ಟಾಕಿದ್ದಾರೆ, ಅಲ್ಲೂ ಕೂಡ ನಮಗೆ ತಡೆಗೋಡೆ ಅಗತ್ಯ ಇದೆ, ತಡೆಗೋಡೆ ಮತ್ತು ಅಲ್ಲಿ ಒಂದು ಬಾಂಧಾರನ ಅಗತ್ಯ ಇದೆ. ಅಲ್ಲಿ ಪ್ರತಿ ವರ್ಷನೂ ಸಹಿತ ರೈತರು ಬಹಳ ಕಷ್ಟಪಟ್ಟು ಅಲ್ಲಿ ಆ ಭಾಗಕ್ಕೆ ಹೋಗ್ಬೇಕು ಮತ್ತು ಅಲ್ಲಿಂದ ಆ ನೀರನ್ನ ಈ ಭಾಗಕ್ಕೆ ಅಂದ್ರೆ ಈ ನೇರು ರಸ್ತೆಯ ಭಾಗಕ್ಕೆ ಆ ನೀರು ಇಲ್ಲಿ ಎಲ್ಲ ಕಡೆಗೂ ಸಹಿತ ನೀರನ್ನು ಒದಗಿಸುವಂಥದ್ದು ಈ ಹೈಡಿಕೆ ಕಟ್ಟು. ಅಲ್ಲಿ ಕಟ್ಟಾಗದೇ ಇದ್ರೆ ಇಲ್ಲಿ ನಮಗೆ ಜನವರಿಯಲ್ಲೇ ನೀರು ಹೋಗುವಂತ ಪರಿಸ್ಥಿತಿ ಇದೆ. ಹಾಗಾಗಿ ಅಲ್ಲಿ ಕಟ್ಟಾಕುವಂತ ವ್ಯವಸ್ಥೆಯನ್ನು ಕೂಡ ಬಾಂಧಾರ ನಿರ್ಮಿಸಲು ಸರ್ಕಾರ ಅನುವು ಮಾಡಿಕೊಡ್ಬೇಕು ಅಂತೇಳಿ ಈ ಸಲಹೆ. ಇನ್ನು ಬೈಪಾಸ್ ನಲ್ಲಿ ತಾವು ಈಗಾಗಲೇ ನೋಡಿದ್ರಿ, ಅಲ್ಲೂ ಕೂಡ ಸರ್ಕಾರದಿಂದ ನಮಗೆ ಕಟ್ಟು ಹಾಕ್ಲಿಕ್ಕೆ ಹಲಗೆ ಮತ್ತು ಆ ಬಾಂಧಾರ ನಿರ್ಮಾಣ ಆಗುತ್ತೆ. ಬಾಂಧಾರ ನಿರ್ಮಾಣ ಆಗುವುದ್ರ ಜೊತೆಗೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಸೇತುವೆ ನಿರ್ಮಾಣ ಆಗಿದೆ. ಈ ರಾಷ್ಟ್ರೀಯ ಹೆದ್ದಾರಿಯ ಸೇತುವೆ ಅವೈಜ್ಞಾನಿಕ ನಿರ್ಮಾಣದಿಂದಾಗಿ ಇವತ್ತು ನಮ್ಮ ಇಡೀ ಅರ್ಧ ಭಟ್ಕಳದ ಭಾಗಕ್ಕೆ ಜಲಸಂಪನ್ಮೂಲವನ್ನು ಕೊಡುವಂತ ಒಂದು ನದಿ ಇವತ್ತು ನಿಂತ ಮಡುವಾಗಿಬಿಟ್ಟಿದೆ. ಆದ್ರೆ ಅದು ಹರಿಯುವುದಿಲ್ಲ, ಹರಿಯುವುದಿಲ್ಲ ಅಂದ್ರ ಮೇಲೆ ಅದು ನಿಂತಲ್ಲೇ ಮಡುಗಟ್ಬಿಟ್ಟಿದೆ. ಕಾರಣ ಏನು ಕೇಳಿದ್ರೆ ಅದು ಯಾಕೆ ಹರಿವ ಅದ್ರದ್ದು ಒಳಹರಿವು ಎಷ್ಟಿದೆ ಅನ್ನುವಂಥದ್ದು ಈಗಾಗಲೇ ತಾವು ಪ್ರತ್ಯಕ್ಷವಾಗಿ ನೋಡಿದ್ವಿ. ಸಾವಿರಾರು ಬಾಟ್ಲು ಅಲ್ಲಿ ಸಂಗ್ರಹಗೊಂಡು ಆ ಬಾಟ್ಲಿಯಿಂದಲೇ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿದೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ತನ್ನ ಯೋಜನೆಯನ್ನ ಬದಲಿಸಿದೆಯೋ ಅಥವಾ ಆರಂಭದಲ್ಲಿ ಆ ಯೋಜನೆ ಇತ್ತು ಗೊತ್ತಿಲ್ಲ ನಮಗೆ. ಈ ರಾಘವೇಂದ್ರ ಮಠದ ಈ ರಸ್ತೆಯಿಂದ ಸರ್ವಿಸ್ ರಸ್ತೆಯನ್ನು ಆರಂಭ ಮಾಡ್ತೀವಿ. ಇದಕ್ಕೂ ಮುಂದಕ್ಕೆ ಅಂದ್ರೆ ಬೈಪಾಸ್ ಹತ್ರ ಅದು ಮುಖ್ಯವಾದ ರಸ್ತೆ, ನೇರು ರಸ್ತೆ ಮತ್ತು ಮುಂಟಳಿ ಭಾಗಕ್ಕೆ ಹೋಗುವಂತ ಒಂದು ಸರ್ಕಲ್ ಅಲ್ಲಿಂದ ನಮ್ಮ ನಗರ ಆರಂಭ ಆಗ್ತದೆ. ಆದ್ರೆ ಅದಕ್ಕೆ ಆ ರೋಡ್ಗೆ ಈ ಸರ್ವಿಸ್ ರಸ್ತೆ ಕನೆಕ್ಟಿವಿಟಿ ಇಲ್ಲ. ಇಲ್ಲಿಂದ ಆರಂಭ ಆಗಿ ಸರ್ಕಲ್ ಹೋಗಿ ಸರ್ವಿಸ್ ರಸ್ತೆ ಮುಟ್ಟಿಸುವಂತ ಒಂದು ಯೋಜನೆ ಇದೆ. ಅದಕ್ಕಾಗಿ ನಾವು ಈ ಸಾಕಷ್ಟು ಹೋರಾಟ ಮಾಡಿದ್ವಿ ಮತ್ತು ಉಪವಿಭಾಗಾಧಿಕಾರಿಗಳ ಗಮನಕ್ಕೂ ಸಹಿತ ನಾವು ತಂದ್ವಿ. ಉಪವಿಭಾಗಾಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಅವರಿಗೆ ಅವ್ಯವಸ್ಥೆಯ ಅರಿವು ಬಂತು. ಜೊತೆಗೆ ಹೆದ್ದಾರಿ ಇಲಾಖೆಯ ಅವೈಜ್ಞಾನಿಕ ಕಾಮಗಾರಿಗೂ ಕೂಡ ಅವರ ಗಮನಕ್ಕೆ ಬಂದಿದೆ. ಈಗಾಗಲೇ ಸೇತುವೆ ಜಲಮಟ್ಟಕ್ಕಿಂತ ಸೇತುವೆಯ ಕಳಪಾಯ ಮೇಲಕ್ಕಿರುವಂಥದ್ದು, ಜೊತೆಗೆ ಇಲ್ಲಿ ಯುಟಿಲಿಟಿ ಪ್ಲೇಸ್ ಅಂದ್ರೆ ಯುಟಿಲಿ ಮತ್ತು ವಾಟರ್ ಸಪ್ಲೈ ಆಗಲಿ ಅಥವಾ ಎಲೆಕ್ಟ್ರಿಕ್ ಕಂಬಗಳನ್ನಾಗಲಿ ನೆಡಲಿಕ್ಕೆ ಜಾಗ ಈಗಿದ್ದಂತ ಪರಿಸ್ಥಿತಿ ಇದೆ. ಹೇಳ್ತಾ ಇದ್ದಾರೆ ಇಲ್ಲಿ ಅಕ್ವಿಜಿಷನ್ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿ, ಬಟ್ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಗೊತ್ತಿಲ್ಲ. ಮಣ್ಕುಳಿ ಹಾಗೂ ಮಾರುತಿ ನಗರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸತೀಶ್ ಕುಮಾರ್,
ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್, ಗೌರವಾಧ್ಯಕ್ಷ ಗಣಪತಿ ಪ್ರಭು, ಅಶೋಕ್ ಹೆಗ್ಡೆ, ಪರಮೇಶ್ವರ್ ನಾಯ್ಕ್, ಶಂಕರ್ ಶೆಟ್ಟಿ, ರಾಮಣ್ಣ ಬಳಿಗಾರ್, ಶಂಕರ್ ಪೈ, ಹರೀಶ್ ನಾಯ್ಕ್, ರಾಘವೇಂದ್ರ ಗವಾಳಿ ಮೊದಲಾದವರು ಉಪಸ್ಥಿತರಿದ್ದರು. ಕಳೆದ 15 ದಿನಗಳ ಹಿಂದೆ ಭಟ್ಕಳ ತಾಲೂಕಿನ ಬೆಳಕೆ ಕಂಚಿಕೇರಿಯಲ್ಲಿ ನಾಗರಾಜ್ ಗಣಪತಿ ಹೆಗ್ಡೆ ಇವರ ಮನೆಯ ಬಾಗಿಲನ್ನು ಹಾಡು ಹಗಲಲ್ಲೇ ಮುರಿದು ಒಳಗೆ ನುಗ್ಗಿ ಕಪಾಟಿನಲ್ಲಿದ್ದ ನಗದು ಹಾಗೂ ಚಿನ್ನಾಭರಣ ಕಳುವು ಮಾಡಿದ್ದ ಆರೋಪಿಯೊಬ್ಬನನ್ನು ಭಟ್ಕಳ ಪೊಲೀಸರ ತಂಡ ಪತ್ತೆ ಹಚ್ಚಿ ಮಾಲು ಸಮೇತ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತನನ್ನು ಮೂಲತಃ ಹೊನ್ನಾವರದ ಮಂಕಿಯ ಚರ್ಚವಾಡ ದೊಡ್ಡ ಹಿತ್ಲ, ಹಾಲಿ ಕೋಟೇಶ್ವರ ಕುಂದಾಪುರದ ವಿಲ್ಸನ್ ಅಲಿಯಾಸ್ ಬಾಳ ತಂದೆ ಪಿಯಾದಾದ ಲೂಪಿಸ್ ಎಂದು ಗುರುತಿಸಲಾಗಿದೆ. ಜನವರಿ 4 ಬೆಳಿಗ್ಗೆ 8:30 ಮಧ್ಯಾಹ್ನ 12 ಗಂಟೆಯೊಳಗೆ ಬಾಗಿಲು ಮುಚ್ಚಿದ್ದ ತನ್ನ ಮನೆಗೆ ಯಾರೋ ಕಳ್ಳರು ಬಾಗಿಲು ಮುರಿದು ಒಳನುಗ್ಗಿ ಕಪಾಟು ಒಡೆದು ಅದರಲ್ಲಿದ್ದ 75,000 ರೂಪಾಯಿ ನಗದು ಹಾಗೂ 48,000 ಮೌಲ್ಯದ ಬಂಗಾರದ ಚೈನು, 2 ಉಂಗುರ, 1 ಜೊತೆ ಕಿವಿಯೋಲೆ ಕಳವು ಮಾಡಿಕೊಂಡು ಹೋದ ಬಗ್ಗೆ ಬೆಳಕೆ ಕಂಚಿಕೇರಿಯ ನಾಗರಾಜ್ ಗಣಪತಿ ಹೆಗಡೆ ಎನ್ನುವವರು ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಇವರ ದೂರಿನನ್ವಯ SP ಶಿವಪ್ರಕಾಶ್ ದೇವರಾಜು ಹಾಗೂ ಭಟ್ಕಳ ASP ನಿಖಿಲ್ ಬಿ ಇವರ ಮಾರ್ಗದರ್ಶನದಲ್ಲಿ ತನಿಖೆ ಕೈಗೊಂಡ CPI MS ಪ್ರಕಾಶ್ ಅವರು ಗ್ರಾಮೀಣ ಠಾಣೆಯ PSI ಓಂಕಾರಪ್ಪ ಅವರ ನೇತೃತ್ವದಲ್ಲಿ ತಂಡ ರಚಿಸಿ ಕಳುವಾದ 15 ದಿನಗಳಲ್ಲೇ ಮಾಲು ಸಮೇತ ಆರೋಪಿತನನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೂ ಮಂಕಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಳುವು ಪ್ರಕರಣವೊಂದನ್ನು ಪತ್ತೆ ಮಾಡಿ ಆರೋಪಿಯಿಂದ ಒಟ್ಟು 35 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕಾರ್ಯಾಚರಣೆಯಲ್ಲಿ CPI ಮತ್ತು PSI ಜೊತೆ ಭಟ್ಕಳ ಗ್ರಾಮೀಣ ಠಾಣೆಯ ASI ಮಂಜುನಾಥ್ ಬಿ ಗೌಡರ್, ಮಹೇಶ್ ಪಟಗಾರ್, ಅರುಣ್ ಪಿಂಟೋ, ದೇವು ಆರ್ ನಾಯ್, ಸತ್ಯಾನಂದ್ ನಾಯ್, ನಿಂಗನಗೌಡ ಪಾಟೀಲ್ ಪಾಲ್ಗೊಂಡಿದ್ದು ಆರೋಪಿಯನ್ನು ಪತ್ತೆ ಹಚ್ಚಿರುವ ತನಿಖಾ ತಂಡಕ್ಕೆ SP ಶಿವಪ್ರಕಾಶ್ ದೇವರಾಜ್ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ನಿನ್ನೆ ನಡೆದ ಘಟನೆ ಒಂದು ಪ್ರಹಸನ. ಮಂಗಳೂರಲ್ಲಿ ಯಾವುದೇ ಬಾಂಬ್ ಪತ್ತೆಯಾಗಿಲ್ಲ. 10 kg ತೂಕದ ಬಾಂಬ್ ಪತ್ತೆ ಎಂದು ಹೇಳಿ ಆತಂಕ ಮೂಡಿಸಲಾಗಿದೆ. ಬ್ಯಾಗ್ನಲ್ಲಿ ಪಟಾಕಿಯನ್ನು ನಿರ್ಮಾಣ ಮಾಡುವ ಪೌಡರ್ ಇತ್ತು, ವೈರ್ಗಳಿದ್ದವು, ಟೈಮರ್ ಯಾವುದೂ ಇರಲಿಲ್ಲ. ಬಾಂಬ್ ಅಂತ ನಿಷ್ಕ್ರಿಯ ಮಾಡಲು ಪೊಲೀಸರು ಹರಸಾಹಸ ಪಟ್ಟರು. ಏನೆಲ್ಲ ಕತೆಗಳನ್ನು ನಿನ್ನೆ ಕಟ್ಟಲಾಗಿತ್ತು. ಮಾಧ್ಯಮಗಳಿಗೆ ಬಾಂಬ್ ಇದೆ ಎಂದು ಹೇಳಿದವರು ಯಾರು ಎಂದು ಮಂಗಳೂರಿನ ತೊಕ್ಕೊಟ್ಟಿನಲ್ಲಿ ಮಾಜಿ CM ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಗಣರಾಜ್ಯೋತ್ಸವದ ಮುನ್ನ ಅಣಕು ಪ್ರದರ್ಶನ ಮಾಡಲಾಗುತ್ತದೆ. ನಿನ್ನೆ ನಡೆದ ಘಟನೆ ಅಣಕು ಪ್ರದರ್ಶನದ ರೀತಿಯಲ್ಲಿದೆ. ನಿನ್ನೆ ಘಟನೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಕುಮಾರಸ್ವಾಮಿ, ನಮ್ಮ ದೇಶ RSS ಸಂಘಟನೆಯ ಸ್ಥಳವಲ್ಲ. ಕೆಲ ಮಾಧ್ಯಮದವರು ಪೊಲೀಸರ ನಡವಳಿಕೆ ನೋಡಿದರೆ ಸಂಶಯ ಮೂಡುತ್ತದೆ. ನಿನ್ನೆಯ ಬಾಂಬ್ ಇದೆ ಎಂಬ ಸುದ್ದಿ ಪ್ರಹಸನ ರೀತಿಯಲ್ಲಿತ್ತು. ಪೊಲೀಸರ ಹಾಗೂ ಮಾಧ್ಯಮಗಳ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯಾಗ್ನಲ್ಲಿ ಪೌಡರ್ ಇತ್ತು, ವೈರ್ ಇತ್ತು, ಅದೇಗೆ ಅಲ್ಲಿ ಬಾಂಬ್ ಇದೆ ಅಂತ ಕೆಲ ಮಾಧ್ಯಮಗಳು ಹೇಳಿದ್ರು. ಬಾಂಬ್ ಇದೆ ಎಂದು ಸುಳ್ಳು ಮಾಹಿತಿ ಕೊಟ್ಟವರು ಯಾರು? ಅಂತಹ ವಿಚಾರ ಮುಂದಿಟ್ಟುಕೊಂಡು BJP ಅಶಾಂತಿ ಸೃಷ್ಟಿಸುತ್ತಿದೆ. ನಿನ್ನೆಯ ಬಾಂಬ್ ಪತ್ತೆ ಎಂಬುದರ ಪ್ರಹಸನ ಯಾವುದು? ಎರಡು ಸಂಘಟನೆಗಳು ಸಮಾಜದಲ್ಲಿ ಅಶಾಂತಿ ಮೂಡಿಸಲು ಪ್ರಯತ್ನಿಸುತ್ತಿದೆ. ಆದಷ್ಟು ಬೇಗ ರಾಜ್ಯ ಸರ್ಕಾರ ಸತ್ಯ ಹೇಳಬೇಕು. ಮಂಗಳೂರು ಏರ್ಪೋರ್ಟ್ನಲ್ಲಿ ಯಾವುದೇ ಬಾಂಬ್ ಇರಲಿಲ್ಲ. ನನ್ನ ಮಂಪರು ಪರೀಕ್ಷೆ ಮಾಡಿ, ಅಮಿತ್ ಶಾ ಮಂಪರು ಪರೀಕ್ಷೆ ಬೇಕಾದರೂ ಮಾಡಿ ಎಂದು ಮಂಗಳೂರಿನ ತೊಕ್ಕೊಟ್ಟಿನಲ್ಲಿ ಮಾಜಿ CM ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರನ್ನು ಮಂಗಳೂರು ಕಮಿಷನರ್ ಡಾಕ್ಟರ್ PS ಹರ್ಷ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡನೆಯ ಅತ್ಯಂತ ದೊಡ್ಡ ವಿಮಾನ ನಿಲ್ದಾಣ. ಆ ವಿಮಾನ ನಿಲ್ದಾಣದಲ್ಲೇ CCTV ಕ್ಯಾಮ್ರಾಗಳು ಎಷ್ಟು ದಿನದಿಂದ ನಿಷ್ಕ್ರಿಯವಾಗಿದೆ? ಇಲ್ಲ, ನೆನ್ನೆ ಒಂದು ದಿನ ನಿಷ್ಕ್ರಿಯಗೊಳಿಸಿದ್ರು ಈ ಪ್ರಹಸನ ಮಾಡಿಸ್ಲಿಕ್ಕೆ. ಇದೆಲ್ಲ ಇಡಬೇಕಲ್ಲ ಜನಗಳ ಮುಂದೆ. ನಿಮ್ಗೆ ಹೇಳಿದ್ ನಾನು ಇದರ ಸತ್ಯಾಸತ್ಯತೆ ಏನಿದೆ, ಇದ್ರ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳ್ಯಾರು, ಇದೆಲ್ಲ ಹೊರಗೆ ಬರಬೇಕಾಗ್ತದೆ. ಇದರಿಂದ ಸರ್ಕಾರಕ್ಕೂ ಹೇಳೋದು ಇಷ್ಟೇ, ಸರ್ಕಾರ ನಡೆಸ್ತಾ ಇರೋದು 6.5 ಕೋಟಿ ಜನತೆಗೆ ರಕ್ಷಣೆ ಕೊಡ್ಲಿಕ್ಕೆ. ಯಾವುದೋ ವಿಶ್ವ ಹಿಂದೂ ಪರಿಷತ್ತು ಇಲ್ಲ RSS ಮುಖಂಡಿರ್ತಾರಲ್ಲ, ಅವರ ಡೈರೆಕ್ಷನ್ ಮೇಲೆಲ್ಲ ನೀವು ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಹೇಳಿದ್ದ ಇದ್ರಲ್ಲಿ ಏನ್ ನಡೀತಿದೆ ಅಂತ ನಾನು ಸ್ವಲ್ಪ ಅರ್ಥ ಮಾಡ್ಕೋಬೋದು. ಯಾರ್ಯಾರಿದ್ದಾರೆ ಇದ್ರಲ್ಲಿ ಕೈವಾಡಲಿದ್ದಾವೆ ಅಂತ. ಶಾಂತಿಗೆ ಭಂಗ ತರಬೇಡಿ, ಸಮಾಜ ಹಾಳು ಮಾಡಬೇಡಿ. ಯಾವುದೇ ಸಂಘಟನೆಗಳಿರಲಿ, ಎಲ್ಲ ಸಂಘಟನೆಗಳಿಗೂ ನಾನು ಹೇಳ್ತಕ್ಕಂಥದ್ದು,
ಕುಮಟಾ ಹೆಗಡೆಯ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿ ಜಾತ್ರೆ ಹಾಗೂ ಮಹಾರಥೋತ್ಸವವು ಸಾವಿರಾರು ಭಕ್ತರ ನಡುವೆ ವಿಜೃಂಭಣೆಯಿಂದ ಜರುಗಿತು. ಜಾತ್ರಾ ರಥೋತ್ಸವ ನಿಮಿತ್ತವಾಗಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ಮೂರ್ತಿಗೆ ಬೆಳಗ್ಗೆಯಿಂದ ಅಭಿಷೇಕ, ಹೋಮ ಹವನ, ಅಲಂಕಾರ ಸೇರಿದಂತೆ ನಾನಾ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಸಂಜೆ ತಾಲೂಕಿನ ಹಲವು ಗ್ರಾಮಗಳಿಂದ ಆಗಮಿಸಿದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ರಥೋತ್ಸವ ಜರುಗಿತು. ರಾತ್ರಿ 10 ಗಂಟೆಗೆ ವಿವಿಧ ಆಕರ್ಷಣೀಯ ಸಿಡಿಮದ್ದು ಪ್ರದರ್ಶನಗೊಂಡಿತು ಹಾಗೂ ಅಘನಾಶಿನಿ ನದಿ ಬಳಿ ತೆರಳಿದ ಅಮ್ಮನವರ ಕಳಶ, ಹಿರೇಬೀರ ಕಳಶ, ದುರ್ಗಾದೇವಿ ಕಳಶ, ಬಾಗಿಲುಬೀರ ಕಳಶ, ಶ್ರೀ ಸಾರಂಗ ಬೀರಪ್ಪ ಕಳಶ, ಶ್ರೀ ಸೀಮೆ ಪುರುಷ ಕಳಶ, ಶ್ರೀ ಹೊಲಿಯಡ ಹೊನ್ನಪ್ಪ ಕಳಶ, ಶ್ರೀ ದುರ್ಗಾದೇವಿ ಕಳಶ, ಶ್ರೀ ಕಲಿವೀರಭದ್ರ ಕಳಶ, ಶ್ರೀ ನಾಗದೇವತಾ ಕಳಶ, ಶ್ರೀ ಹಿರೇಬೀರ ಕಳಶ, ಶ್ರೀ ಸುಲಿಬೀರ ಕಳಶ, ಶ್ರೀ ಬಿದ್ದಬೀರ ಕಳಶ ಮೃಗ ಬೇಟೆ ನಡೆಸಿ ಊರ ಕಷ್ಟ ದೂರ ಮಾಡುವ ನಂಬಿಕೆಯಲ್ಲಿ ಸಾವಿರಾರು ಭಕ್ತರು ಪೂಜೆ ಸಲ್ಲಿಸಿ ಪುನೀತರಾದರು. Oh!
ನಾವು ಎಷ್ಟು ದಿನ ಬದುಕಿದ್ದೇವೆ ಎನ್ನುವುದಕ್ಕಿಂತ ಬದುಕಿದ್ದಷ್ಟು ದಿನದಲ್ಲಿ ಸಮಾಜಕ್ಕೆ ಏನನ್ನು ಕೊಡುಗೆಯನ್ನು ನೀಡಿದ್ದೇವೆ ಎನ್ನುವುದು ಮುಖ್ಯ ಎಂದು ಸೇಂಟ್ ಥಾಮಸ್ ಪ್ರೌಢಶಾಲೆಯ ಕನ್ನಡ ವಿಭಾಗದ ಶಿಕ್ಷಕರಾದ ಬಿಎಂ ಭಟ್ ಅಭಿಪ್ರಾಯಪಟ್ಟರು. ತಾಲೂಕಾಡಳಿತ, ತಾಲೂಕು ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯತ್ ಹೊನ್ನಾವರ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂಬಿಗ ಚೌಡಯ್ಯರ ದಿನಾಚರಣೆಯು ಹೊನ್ನಾವರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ದೀಪ ಬೆಳಗಿಸಿ ಅಂಬಿಗ ಚೌಡಯ್ಯರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಶಿಕ್ಷಕ ಬಿಎಂ ಭಟ್ ಮಾತನಾಡಿ, ಅಂಬಿಗರ ಚೌಡಯ್ಯನವರು ಕೇವಲ ಅಂಬಿಗ ಸಮುದಾಯಕ್ಕೆ ಮಾತ್ರವಲ್ಲದೆ ಇತರೆ ಸಮುದಾಯಕ್ಕೂ ತಮ್ಮ ಕೊಡುಗೆ ನೀಡಿದ್ದಾರೆ. ಸದಾಕಾಲ ತುಡಿತಕ್ಕೊಳಗಾದವರ ಪರವಾಗಿ ನಿಂತು ಹೋರಾಡುವ ಮೂಲಕ ಬದಲಾವಣೆಯ ಪರ್ವಕ್ಕೆ ನಾಂದಿ ಹಾಡಿದ್ದರು. ಇವರ ವಚನ ಸಾಹಿತ್ಯದ ಕೊಡುಗೆ ಸದಾಕಾಲ ಚಿರಪರಿಚಿತವಾಗಿದೆ. ಇದನ್ನು ಗಮನಿಸಿಯೇ ಸರ್ಕಾರ ಅವರ ದಿನವನ್ನು ಆಚರಿಸುತ್ತಿದೆ. ಸಮಾಜಕ್ಕೆ ಉಪಕಾರಿಯಾಗಿರಬೇಕು, ಸಮಾಜಮುಖಿಯಾಗಿರಬೇಕು, ಸಮಾಜದ ಹಿಂದುಳಿದ ವರ್ಗವನ್ನು ಮೇಲೆತ್ತಲಿಕ್ಕೆ ಸಾಧ್ಯವಾಗಿರಬೇಕು ಎನ್ನುವಂತಹ ಆಶಯವನ್ನು ಹೊತ್ತಂತಹ ಅಂಬಿಗರ ಚೌಡಯ್ಯ, ಅಂಬಿಗರು ವೃತ್ತಿಯಲ್ಲಿ ಬೆಸ್ತರು. ಅದಕ್ಕಾಗಿ ನಾನು ಧೋನಿ ಉದಾಹರಣೆ. ಈ ಒಂದು ವಿಶ್ಲೇಷಣೆಯನ್ನು ಮಾಡಿದವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು. ಅವರ ಒಂದು ವಚನವನ್ನು ಮುಂಚೂಣಿಯಲ್ಲಿ ಇಟ್ಟುಕೊಂಡು ತಾನೆ ತಡೆ ಇಲ್ಲದ ಮಹಾನದಿಯ ತಡದಲ್ಲಿ ಒಡಲಿಲ್ಲದ ಹಸಿವಿನ ಅಂಬಿಗ ಬಂದಿಗೆನು ಅಂಬಿಗರ ಚೌಡಯ್ಯ ಎನ್ನುವಂತಹ ಮಾತನ್ನ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಈ ರೀತಿ ಅರ್ಥೈಸುತ್ತಾರೆ. ಸ್ನೇಹಿತರೆ, ಹಾಗಿದ್ರೆ ಸಮಾಜಮುಖಿಯಾಗಿ ಅಂದಿನ 12ನೇ ಶತಮಾನದ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ಅನುಭವಿಸಿದಂತಹ ಸಾಮಾನ್ಯರು ಅನುಭವಿಸಿದಂತಹ ನೋವುಗಳನ್ನ ಸಮಾಜದ ಬಂಕು ಡೊಂಕುಗಳನ್ನ ಎತ್ತಿ ತಿದ್ದಿ ಬೀಡಿ ದಾರಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟವರು ವಚನಕಾರ. ನೆನ್ಪಿಟ್ಕೊಳ್ಳಿ, ವಚನ ಅಂದ್ರೆ ಮಾತು. ವಚನ ಅಂದ್ರೆ ನಾವು ಇಂಗ್ಲಿಷ್ನಲ್ಲಿ ಪ್ರಾಮಿಸ್ ಅಂತ ಹೇಳ್ತೇವೆ. ವಚನ ಅಂದ್ರೆ ಆತ್ಮ ಸಾಕ್ಷಿ ಅಂತ ಕರೀತೇವೆ. ವಚನ ಅಂದ್ರೆ ಅನುಭವ ಅಂತ ಕರೀತೇವೆ. ವಚನ ಎನ್ನುವಂತಹದ್ದು ನಡೆಯಂತೆ ನುಡಿದವರು ನಮ್ಮ ಅಂಬಿಗರು ಇದ್ದಾರಲ್ಲ, ನಡೆದಂತೆ ನುಡಿದವರು, ನುಡಿದಂತೆ ನಡೆದವರು. ಹಾಗಾಗಿ ಈ ವಚನ ಸಾಹಿತ್ಯ ಎನ್ನುವಂತಹದ್ದು ನಡೆ ನುಡಿಯನ್ನ ಆತ್ಮವಾಗಿ ಮಾಡಿಕೊಂಡಿದ್ದಂತಹ ಒಂದು ವಚನ ಸಾಹಿತ್ಯವೇ ನಮ್ಮ ಅಂಬಿಗರ ವಚನ ಸಾಹಿತ್ಯ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ನಾಯ್ಕ ಮಾತನಾಡಿ, ವ್ಯಕ್ತಿ ಸಮಾಜದ ಪರವಾಗಿ ಕೆಲಸ ಮಾಡಿದರೆ ಸಮಾಜ ಆ ವ್ಯಕ್ತಿಗೆ ಗೌರವ ನೀಡುತ್ತದೆ. ಅಂಬಿಗ ಚೌಡಯ್ಯನವರು ಸದಾ ಕಾಲ ಒಳ್ಳೆಯ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದನ್ನು ನಾವೆಲ್ಲರೂ ಅನುಕರಣೆ ಮಾಡಬೇಕಿದೆ ಎಂದರು. ರಾಜ್ಯ ಮತ್ತು ರಾಷ್ಟ್ರದ ಒಳ್ಳೆಯ ವಿಚಾರಧಾರೆಯನ್ನು ನೀಡಿ ಇವತ್ತು ಎಲ್ಲರಿಗೂ ಒಪ್ಪು ಹಾಗೆ ಒಳ್ಳೆಯ ವಿಚಾರ. ಪಟ್ಟಣ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನೀಲ್ಕಂಠ ಮೇಸ್ತಾ ಮಾತನಾಡಿ, ಅಂಬಿಗ ಚೌಡಯ್ಯನವರು 12ನೇ ಶತಮಾನದಲ್ಲಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಶಿವಪುರದಲ್ಲಿ ಜನಿಸಿದರು. ಅವರು ಸಮಾಜದಲ್ಲಿರುವ ಅಂಕುಡೊಂಕುಗಳನ್ನು ಪ್ರಶ್ನಿಸಿ ನಾವೆಲ್ಲರೂ ಒಂದೇ ಎನ್ನುವುದನ್ನು ತಿಳಿಸಿದ್ದಾರೆ. ಸಮಾಜದಲ್ಲಿ ಜಾತಿ ಧರ್ಮ ಭೇದ ಅಂಕುಡೊಂಕುಗಳನ್ನು ದೂರ ಸಡಿಸಿ ನಾವೆಲ್ಲರೂ ಒಂದೇ ಎನ್ನುವ ವಿಚಾರವನ್ನು ಇಡೀ ವಿಶ್ವಕ್ಕೆ ತಿಳಿಸಿ ಆರಂಭಿಕ ಚೌಡಯ್ಯ ಎಂದು ಪ್ರಸಿದ್ಧಿ ಪಡೆದಿದ್ದಾರೆ ಎಂದರು. ಸಮಾಜದಲ್ಲಿರುವ ಅಂಕುಡೊಂಕುಗಳನ್ನೆಲ್ಲ ಪ್ರಶ್ನಿಸಿ ನಾವೆಲ್ಲರೂ ಒಂದೇ ಸಮಾಜವಾದಿಗಳೆಲ್ಲ ನಾವೆಲ್ಲ ಮನುಷ್ಯರೆಲ್ಲ ಒಂದೇ ಜಾತಿ ಮಾನವತಾವಾದಿ ಅಂತ ಹೇಳಿ. ತಾಲೂಕಾ ದಂಡಾಧಿಕಾರಿಗಳಾದ ವಿವೇಕ್ ಶೆಣ್ವೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಸಹಾಯಕ ಅಭಿಯಂತರರಾದ ಎಂವಿ ಹೆಗಡೆ, ಅಂಬಿಗ ಸಮಾಜದ ಮುಖಂಡರಾದ ವಾಮನ್ ಅಂಬಿಗ, ಸಮಾಜ ಬಾಂಧವರು, ವಿವಿಧ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಯುವಜನ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ ಸ್ವಾಗತಿಸಿ ನಿರ್ವಹಿಸಿದರು. ಹೊನ್ನಾವರ ತಾಲೂಕಿನ ಐತಿಹಾಸಿಕ ಪೌರಾಣಿಕ ಸ್ಥಳವಾದ ಬಿಳಿಯಮ್ಮದೇವಿ ಸನ್ನಿಧಿಯಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಶತಚಂಡಿಕಾ ಯಾಗ ಸಂಪನ್ನವಾಯಿತು. ತಾಲೂಕಿನಿಂದಷ್ಟೇ ಅಲ್ಲದೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯಿಂದ
ಅಪಾರ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಹೊನ್ನಾವರ ತಾಲೂಕಿನ ಮುಗ್ವ ಗ್ರಾಮದ ಧಾರ್ಮಿಕ ಸಾಂಸ್ಕೃತಿಕ ಸಿರಿವಂತಿಕೆಯಿಂದ ಪರಿಚಿತವಾದ ಆಳೆತ್ತರದ ಬಿಳಿಯ ಹುತ್ತದ ಹಿನ್ನೆಲೆಯಲ್ಲಿ ನೆಲೆ ನಿಂತ ಬಿಳಿಯಮ್ಮನ ಮೂರ್ತಿಗೆ ಬಿಳಿಯಮ್ಮನ ದೇಗುಲ ಸನ್ನಿಧಿಯಲ್ಲಿ ಎರಡು ದಿನಗಳ ಕಾಲ ಶತಚಂಡಿಕಾ ಯಾಗ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆಚಾರ್ಯರ ಅಧ್ವರ್ಯದಲ್ಲಿ ಜರುಗಿತು. ನಂಬಿಬರುವ ಭಕ್ತರಿಗೆ ಸಂಪತ್ ಪ್ರಾಪ್ತಿ, ಚರ್ಮರೋಗ ನಿವಾರಣೆ, ಜಾನುವಾರುಗಳ ಕಾಯಿಲೆ ನಿವಾರಣೆ, ಸಂತಾನ ಪ್ರಾಪ್ತಿ ಮುಂತಾದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಭಕ್ತರು ಹರಕೆ ಹೊತ್ತು ಇಲ್ಲಿಗೆ ಈ ಹಿಂದಿನಿಂದಲೂ ಆಗಮಿಸುತ್ತಿದ್ದಾರೆ. ಶತಚಂಡಿಕಾಯಾಗದ ಹಿನ್ನೆಲೆಯಲ್ಲಿ ಪೂರ್ಣಾಹುತಿ ಕಾರ್ಯಕ್ರಮ ಮಂಗಳವಾರ ನಡೆಯಿತು. ನಂತರ ಮಹಾಪೂಜೆ, ವಿಶೇಷ ಪ್ರಾರ್ಥನೆ, ಪ್ರಸಾದ ವಿತರಣೆ, ಮಹಾಪ್ರಸಾದ ಭೋಜನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಕುಮಟಾ ಹೊನ್ನಾವರ ಶಾಸಕ ದಿನಕರ್ ಶೆಟ್ಟಿ, ಪಂಚಾಯತ್ ಅಧ್ಯಕ್ಷರಾದ ಟಿಎಸ್ ಹೆಗಡೆ, ಸುರೇಶ್ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಆಗಮಿಸಿದ್ದರು. ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಶಿಪಾ ಶೆಟ್ಟಿ, ವೈದ್ಯರಾದ ರಮೇಶ್ ಗೌಡ ಸೇರಿದಂತೆ ಗ್ರಾಮಸ್ಥರು ಸಕಲ ವ್ಯವಸ್ಥೆ ಕಲ್ಪಿಸಿದ್ದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಭೈರವೈಕ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಚೇತನದ ಬೆಳಕಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 72ನೇ ಪೀಠಾಧ್ಯಕ್ಷರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಮಠದ ಪ್ರಧಾನ ಕಾರ್ಯದರ್ಶಿಗಳು ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಶಾಖಾ ಮಠದ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಆಶೀರ್ವಾದ ಪೂರ್ಣ ಮಾರ್ಗದರ್ಶನದಲ್ಲಿ ವಿವಿಧ ಮಠಾಧೀಶರ ಸಾನ್ನಿಧ್ಯ, ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ದಿನಾಂಕ 12/2/2020 ಬುಧವಾರದಂದು ಒಕ್ಕಲಿಗರ ಸಮುದಾಯ ಭವನ ಹೊನ್ನಾವರ ಇದರ ಲೋಕಾರ್ಪಣೆಯಾಗಲಿದೆ. ಈ ಶುಭ ಸಮಾರಂಭಕ್ಕೆ ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವವರು ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ತಾಲೂಕಾ ಒಕ್ಕಲಿಗರ ಸಂಘ ಹೊನ್ನಾವರ. ಸ್ಥಳ ಕೆಳಗಿನೂರು ಹೊನ್ನಾವರ. ವಿರಾಮದ ನಂತರ ಮತ್ತೆ ಭವನ ವಾರ್ತೆಗೆ ಸ್ವಾಗತ. ಪುರಾಣ ಪ್ರಸಿದ್ಧ ಕ್ಷೇತ್ರವಾದ ಮುರುಡೇಶ್ವರದಲ್ಲಿ ಶ್ರೀ ಮುರುಡೇಶ್ವರ ದೇವರ ಮಹಾರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಜಯಘೋಷದ ನಡುವೆ ಸೋಮವಾರ ಸಂಜೆ ಜರುಗಿತು. ಮಕರ ಸಂಕ್ರಮಣ ಜನವರಿ 15ರಂದು ಮುರುಡೇಶ್ವರ ರಥೋತ್ಸವದ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಿದ್ದು ದಿನಾಲೂ ಉತ್ಸವಾದಿಗಳು ನಡೆದು ಸೋಮವಾರ ಮಹಾರಥೋತ್ಸವ ನಡೆಯಿತು. ಇಲ್ಲಿನ ಓಲಗ ಮಂಟಪದ ಹತ್ತಿರ ರಥ ಎಳೆಯುವ ಪೂರ್ವದ ಧಾರ್ಮಿಕ ಕಟ್ಟಳೆಗಳನ್ನು ಪೂರೈಸಿ ಮಧ್ಯಾಹ್ನದಿಂದ ಸಾವಿರಾರು ಭಕ್ತಾದಿಗಳು ರಥ ಕಾಣಿಕೆ ನೀಡಿ ಪೂಜೆ ನೆರವೇರಿಸಿದರು. ಸಂಜೆ ಮಹಾರಥೋತ್ಸವ ಜರುಗಿದ್ದು ಈ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ಆಡಳಿತ ಮೊಕ್ತೇಸರ ಆರ್ಎನ್ ಶೆಟ್ಟಿ, ಮೊಕ್ತೇಸರ ಶಿಪಾಲ್ ಕಾಮತ್, ಆನಂದ್ ಶೆಟ್ಟಿ, ಸತೀಶ್ ಶೆಟ್ಟಿ, ವ್ಯವಸ್ಥಾಪಕ ಮಂಜುನಾಥ್ ಶೆಟ್ಟಿ, ಶಾಸಕ ಸುನೀಲ್ ನಾಯ್ಕ್, ಕಾಸ್ಗಾರ್ಡ್ ಬ್ಯಾಂಕ್ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್, ವಕೀಲರ ಸಂಘದ ಅಧ್ಯಕ್ಷ ನ್ಯಾಯವಾದಿ ಆರ್ಆರ್ ಶ್ರೇಷ್ಠಿ, ಸುಬ್ರಾಯ್ ನಾಯ್ಕ್, ಜಯಂತ್ ನಾಯ್ಕ್, ಈಶ್ವರ್ ದೊಡ್ಮನೆ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ರಥೋತ್ಸವ ವೀಕ್ಷಣೆಗೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದ ಭಕ್ತರು, ಪ್ರವಾಸಿಗರು ಅಲ್ಲದೆ ವಿದೇಶಿಗರು ಕೂಡ ರಥೋತ್ಸವವನ್ನು ವೀಕ್ಷಿಸಿ ಸಂತಸಪಟ್ಟರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಎಎಸ್ಪಿ ನಿಖಿಲ್ ಬಿ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು.
पहले तो इससे भुवनेश्वर एक बहुत ही प्राचीन ನಾಟಕಗಳ ಮೌಲ್ಯಯುತ ಸಂದೇಶಗಳು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಹಾಗೂ ಆದರ್ಶ ಬದುಕಿಗೆ ದಾರಿದೀಪವಾಗಿದೆ ಎಂದು ಶಾಸಕ ಡಾಕ್ಟರ್ ನಾರಾಯಣಗೌಡ ಹೇಳಿದರು. ಕೃಷ್ಣರಾಜಪೇಟೆ ಪಟ್ಟಣದ ಗ್ರಾಮ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಯ ಪಕ್ಕದ ಮೈದಾನದಲ್ಲಿ ಶ್ರೀ ಕಾಳಿಕಾಂಬಾ ಕೃಪಾಪೋಷಿತ ನಾಟಕ ಮಂಡಳಿಯ ಕಲಾವಿದರು ವಿಶ್ವಕರ್ಮ ಸಮಾಜದ ನೇತೃತ್ವದಲ್ಲಿ ಅಭಿನಯಿಸಿ ಪ್ರದರ್ಶಿಸಿದ ಶ್ರೀ ಸಿದ್ದಪ್ಪಜಿಯವರ ಪವಾಡಗಳು ಭಕ್ತಿ ಪ್ರಧಾನ ಪೌರಾಣಿಕ ನಾಟಕ ಪ್ರದರ್ಶನದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಲೆಯೇ ಜೀವನದ ಕೈಗನ್ನಡಿಯಾಗಿದೆ. ನಾಟಕ ಕಲೆಯ ಮೌಲ್ಯಯುತ ಸಂದೇಶಗಳು ಸರ್ವಕಾಲಿಕ ಸತ್ಯವಾಗಿವೆ. ಚಲನಚಿತ್ರಗಳು ಹಾಗೂ ಟಿವಿ ಮಾಧ್ಯಮದ ಹಾವಳಿಯಿಂದಾಗಿ ಜನಪದ ಕಥೆಗಳು ನೇಪಥ್ಯಕ್ಕೆ ಸರಿಯುತ್ತಿವೆ. ಆದ್ದರಿಂದ ಮೌಢ್ಯವಿಲ್ಲದ ನಾಟಕ ಕಲೆಯನ್ನು ಉಳಿಸಿ ಬೆಳೆಸಲು ಎಲ್ಲರೂ ಪಣ ತೊಡಬೇಕು ಎಂದು ಶಾಸಕ ನಾರಾಯಣಗೌಡ ಮನವಿ ಮಾಡಿದರು. ನಮ್ಮ ವಿಶ್ವಕರ್ಮ ಸಮುದಾಯದ ಎಲ್ಲ ಪಾತ್ರಧಾರಿಗಳು ಆತ್ಮಪೂರ್ವಕವಾಗಿ ನಾವು ಒಂದು ಕಾಲು ಗಂಟೆ ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೀವಿ. ಆತ್ಮಪೂರ್ವಕವಾಗಿ ಸುಲಭ ಅಲ್ಲ ಪಾತ್ರವನ್ನ ಎಷ್ಟೇ ಮಾಡಿದ್ರು ಮಾಸ್ಟರ್ ತಿದ್ದುಪಡಿ ಮಾಡುದು ಅವ್ರಿಗೆ ಆ ಒಂದು ಕಲೆ ಇರ್ಬೇಕು. ಆದ್ರೆ ಈ ಸಮುದಾಯಕ್ಕೆ ಎಲ್ಲಾ ಕಲೆ ಇದೆ. ಏನೇ ಕೊಡಿ ನೀವು, ಡೈಮಂಡ್ ಇಂದ ಹಿಡಿದು ಚಿನ್ನ ಬೆಳ್ಳಿ ಪ್ರತಿ ಒಂದಕ್ಕೂ ಈ ಸಮುದಾಯ ಒಂದು ಆತ್ಮಪರೂಪವಾಗಿ ಮೂರ್ತಿ ಮಾಡುದು ಏನಾದ್ರು ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಕೊಟ್ರೆ ಇದು ಭಗವಂತನ ಈಶ್ವರನ ಆಸ್ವಾದ ಅಂತ ಹೇಳಿಕ್ ಬಯಸ್ತಾ ಇದ್ದೀವಿ. ಟಾಪ್ ಆಫ್ ದ ಕಲಾವಿದರು ಕಲೆ ಆಗ್ಬಹುದು ಪ್ರತಿಯೊಂದ್ರಲ್ಲೂ. ನಮ್ಮ ಮೌಲ್ಯರೊಬ್ರು ಚನ್ನಾಚಾರ್ಯರು ಅಂತ ಆ ಗೊಂಬೆಯನ್ನ ಮಾಡೋದು ಸರ್ ಅವ್ರು ಯಾವ ವಿದ್ಯಾವಂತರ ಎದ್ದಿ ಕಾಣ್ಬೇಕು. ಚಿನ್ನಾನು ಮಾಡೋರು, ಗುಡ್ಡನು ಮಾಡೋರು, ಗುಡ್ಡೇನೋ ಮಾಡೋರು, ಪ್ರತಿಯೊಂದು ಕಲೆ ಇತ್ತು. ಏನು ಗತಿ ಎಲ್ಲೂ ಗತಿರ್ಲಿಲ್ಲ ಅವರವರದ. ಅದಕ್ಕೆ ಈ ಸಮುದಾಯಕ್ಕೆ ಒಂದು ಭಗವಂತ ಶಕ್ತಿಯನ್ನ ಕೊಟ್ಟಿದ್ದಾರೆ. ಇದು ಸದಾ ಉಪಯೋಗ ಆಗ್ಬೇಕು. ನಾನು ಅಯ್ಯೋ ನಾನು ಹೇಗೆ ಹೋಗ್ತೀನಪ್ಪ ಅಂದ್ರೆ ಇದು ಒಂದು ಕಲನೆ. ಹೇಗೆ ನಿನ್ಯಾಕೆಲ್ಲೂ ಆಗಲ್ಲ. ಅದಕ್ಕೋಸ್ಕರ ನಾವು ಏನು ಇದನ್ನ ಅಳವಡಿಸ್ಕೊಂಡು ಬಂದಿದ್ದೇವೆ. ಇದ್ದಿಂದಲೇ ನಾವು ಮುಂದಕ್ಕೆ ಹೋಗ್ಬೋದು. ಯಾಕೆ ಅಂತ ಹೇಳಿದ್ರು ಕಾರ್ಪೆಂಟರ್, ಇವತ್ತು ಕಾರ್ಪೆಂಟರ್ ಡಿಮ್ಯಾಂಡ್ ಒಂದು ಸುಲಭ ಅಲ್ಲ. ಮನೆ ಕಟ್ಟೋ ಕಲೆ
ಸುಲಭದಲ್ಲಿ ಸಿಕ್ಕಲ್ಲ. ಏನು ಏನು ವಿದ್ಯಾ ಇದ್ದೇನೆ ಆ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ. ಕೃಷ್ಣರಾಜಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಬೂಕಹಳ್ಳಿ ಮಂಜು ನಾಟಕ ಪ್ರದರ್ಶನ ಉದ್ಘಾಟಿಸಿದರು. ಮೂಡಾ ಅಧ್ಯಕ್ಷ ಕೆ ಶ್ರೀನಿವಾಸ್, ಜಿಲ್ಲಾ ಪಂಚಾಯತಿ ಸದಸ್ಯ ರಾಮದಾಸ್, ಪುರಸಭಾ ಸದಸ್ಯ ಡಿ ಪ್ರೇಮ್ ಕುಮಾರ್, ವಿಶ್ವಕರ್ಮ ಸಮಾಜದ ಮುಖಂಡ ರಾಜಾಚಾರ್, ಈಶ್ವರಾಚಾರ್, ಕೆ ಕೃಷ್ಣ, ಗಾಯತ್ರಿ, ನಾಟಕ ನಿರ್ದೇಶಕ ಶಿರವಳ್ಳಿ ಚನ್ನಪ್ಪ, ಮಂಡ್ಯದ ವಜ್ರೇಶ್ವರಿ ಡ್ರಾಮಾ ಸೀನರಿ ಕಂಪನಿಯ ಮಾಲೀಕ ಚೇತನ್ ಸೇರಿದಂತೆ ಸಾವಿರಾರು ಜನರು ನಾಟಕ ಪ್ರದರ್ಶನದಲ್ಲಿ ಭಾಗವಹಿಸಿದ್ದರು. ಯಾರು ನನ್ನ ತಪಸ್ಸನ್ನು ಭಂಗಪಡಿಸಿದವರು ಯಾರು ಹೇಳಿ? ನನ್ನ ಮಗಳಾದ ಆದಿಶಕ್ತಿಯನ್ನು ಕಂಡುಕೊಳ್ಳುತ್ತೇನೆ. ಮಗಳೇ ನಾನು ಎಲ್ಲಿಗೂ ಬಾಗಲಕೋಟ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ದ್ವಿತೀಯ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಹಾಗೂ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಬಕವಿ ಬನಹಟ್ಟಿ ವತಿಯಿಂದ ದ್ವಿತೀಯ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸುವ ಕುರಿತು ಪ್ರತಿಭಟನೆ ನಡೆಸಲಾಯಿತು. ಬಾಗಲಕೋಟ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ದ್ವಿತೀಯ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಹಾಗೂ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳು ಮೆರವಣಿಗೆ ನಡೆಸಿ ದ್ವಿತೀಯ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸುವ ಕುರಿತು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಾಂಡುರಂಗ್ ದಾನ್ವಾಡ್ಕರ್, ದಾನೇಶ್ ಗುರುವ, ಉಮೇಶ್ ಕುಂಟಶೆಟ್ಟಿ, ಶಿವಕುಮಾರ್ ದಡೂತಿ, ಪೂಜಾ ಬಾನಿ, ಸುಪ್ರಿಯಾ ವಂದಾಲ್, ಗಿರಿಜಾ ಮದರ್ಕಂಡಿ, ದೀಪಾ ನಾಯಕ್, ಸಂಗೀತಾ ಶಿರಹಟ್ಟಿ, ಜ್ಯೋತಿ ಕಣಬೂರ್, ಲಕ್ಷ್ಮೀ ಮಠಪತಿ, ಜ್ಯೋತಿ ದೊಡ್ಡವಾಡ್, ರೂಪಾ ಆರೇನಾಡ್, ಸ್ವಾತಿ ಗಾಯಕ್ವಾಡ್, ರತ್ನಾ ತಮದಡ್ಡಿ ಹಾಗೂ ಕಾಲೇಜಿನ ದ್ವಿತೀಯ ಮತ್ತು ಅಂತಿಮ ವರ್ಷದ ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಿದರು. ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಅಂಬಿಗರ ಸಮಾಜದವರು ಹಾಗೂ ಸತ್ತಿ ಊರಿನ ಸಮಸ್ತ ಗ್ರಾಮಸ್ಥರು ಕೂಡಿಕೊಂಡು ಸತ್ಯ ಊರಿನ ಗ್ರಾಮದ ತುಂಬೆಲ್ಲ ಶ್ರೀ ಅಂಬಿಗರ ಚೌಡಯ್ಯನವರ ಭಾವಚಿತ್ರವನ್ನು ಇಟ್ಟುಕೊಂಡು ಆರತಿ ಕುಂಭವಾದ್ಯ ಮೇಳದೊಂದಿಗೆ ಮೆರವಣಿಗೆಯ ಮುಖಾಂತರ ಚೌಡಯ್ಯನವರ ಮಠಕ್ಕೆ ತರಲಾಯಿತು. ದೇವಾಲಯ ಅಭಿವೃದ್ಧಿಗಾಗಿ 20,000 ದೇಣಿಗೆ ನೀಡಿದ ಮೆಕ್ಯಾನಿಕ್ ಹರೀಶ್. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಕೋಡಿಮರನಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೇವಾಲಯದ ಅಭಿವೃದ್ಧಿಗಾಗಿ ಜೆಡಿಎಸ್ ಮುಖಂಡರಾದ ಮೆಕ್ಯಾನಿಕ್ ಹರೀಶ್ 20,000 ದೇಣಿಗೆ ನೀಡಿದರು. ನಂತರ ಮಾತನಾಡಿ, ದೇವಾಲಯ ಅಭಿವೃದ್ಧಿ ಮಾಡಲು ನಮ್ಮ ಗ್ರಾಮದ ಯುವಕರು ಮತ್ತು ಸಾರ್ವಜನಿಕರು ಮುಂದಾಗಬೇಕು, ಅಲ್ಲದೆ ಗ್ರಾಮ ಅಭಿವೃದ್ಧಿಯಾಗಬೇಕು ಎಂದು ತಿಳಿಸಿದರು. ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ 20,000 ಹಣವನ್ನು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೊಡ್ತಾ ಇದ್ದಾರೆ. ಅವರಿಗೆ ಎಲ್ಲರೂ ಸೇರಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ.
ಈ ಸಂದರ್ಭದಲ್ಲಿ ಕೋಳಿ ಸೂರಿ, ಹಾಲು ಮಂಜಣ್ಣ, ಆಯಿಲ್ ಪುಟ್ಟ, ರಘು, ವಾಸು, ಮಂಜುನಾಥ್ ಮತ್ತು ಜಗದೀಶ್ ಸೇರಿದಂತೆ ಮತ್ತಿತರರು ಇದ್ದರು. ಭಾವನಾ ಟಿವಿಗಾಗಿ ಚೇತನ್, ಕೋಟಹಳ್ಳಿ, ಮಂಡ್ಯ. ಹೊನ್ನಾವರ ತಾಲೂಕಿನ ಜಲವಳ್ಳಿ ವಿಎಸ್ಎಸ್ನ ನೂತನ ನಿರ್ದೇಶಕರ ಆಯ್ಕೆಯ ಚುನಾವಣೆಯಲ್ಲಿ ಶಾಸಕ ಸುನೀಲ್ ನಾಯ್ಕ್ ಬೆಂಬಲಿಗ ಹಾಲಿ ಅಧ್ಯಕ್ಷ ಜಯಂತ್ ನಾಯ್ಕ್ ನೇತೃತ್ವದ ಹಳೆಯ ತಂಡವೇ ಗೆಲುವು ಸಾಧಿಸುವ ಮೂಲಕ ಕುತೂಹಲಕ್ಕೆ ತೆರೆ ಬಿದ್ದಿದ್ದು, ಜಿದ್ದಾಜಿದ್ದಿನ ಕದನದಲ್ಲಿ ಸುನೀಲ್ ನಾಯ್ಕ್ ಬಣ ಗೆಲುವು ಸಾಧಿಸಿದೆ. 3,000 ಹೆಚ್ಚು ಸದಸ್ಯರಿದ್ದ ಸಹಕಾರಿ ಸಂಘದಲ್ಲಿ 3 ಸಾಮಾನ್ಯ ಸಭೆಯ ಕಡ್ಡಾಯ ಹಾಜರಾತಿ ನಿಯಮದಿಂದ ಕೇವಲ 888 ಸದಸ್ಯರು ಮಾತ್ರ ಅರ್ಹ ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರಾದರೂ ಚುನಾವಣೆ ಸಮೀಪಿಸುತ್ತಿದ್ದಂತೆ ನಡೆದ ರಾಜಕೀಯ ಮೇಲಾಟದಲ್ಲಿ ವಿರೋಧಿ ಬಣದವರು ಹೈಕೋರ್ಟ್ ಮೊರೆ ಹೋಗಿ 600 ಹೆಚ್ಚು ಸದಸ್ಯರ ಮತದಾನದ ಹಕ್ಕನ್ನು ಪಡೆದುಕೊಂಡು ಬಂದಿದ್ದರು. ಸೇರಿಗೆ ಸವಾಸೇರು ಎನ್ನುವಂತೆ ಹಾಲಿ ಅಧ್ಯಕ್ಷರ ತಂಡದವರು ಕೋರ್ಟಿಂದ 350 ಹೆಚ್ಚು ಸದಸ್ಯರ ಮತದಾನ ಹಕ್ಕನ್ನು ಪಡೆದುಕೊಂಡ ಕಾರಣ ಜಿದ್ದಾಜಿದ್ದಿನ ಸ್ಪರ್ಧೆಗೆ ಕಣ ಸಿದ್ಧವಾಗಿತ್ತು. ಹಾಲಿ ಅಧ್ಯಕ್ಷ ನಾರಾಯಣ್ ಮಂಜುನಾಥ್ ನಾಯ್ಕ್ ನೇತೃತ್ವದ ತಂಡದಿಂದ ಹಿಂದುಳಿದ ವರ್ಗ ಅಭ್ಯರ್ಥಿಗಳಾದ ಪಿಟಿ ನಾಯ್ಕ್, ದೇವರಾಯ್ ಜೆ ನಾಯ್ಕ್, ಪರಿಶಿಷ್ಟ ಜಾತಿಯಿಂದ ಜಿಟಿ ಹಳ್ಳೇರ್, ಪರಿಶಿಷ್ಟ ಪಂಗಡದಿಂದ ಮಹೇಂದ್ರ ಬಡಿಯಾಗೊಂಡ, ಮಹಿಳಾ ಸಾಮಾನ್ಯ ಕ್ಷೇತ್ರದಿಂದ ಭಾರತಿ ಪ್ರಕಾಶ್ ನಾಯ್ಕ್, ಸೀತಾ ಶ್ರೀನಿವಾಸ್ ನಾಯ್ಕ್, ಸಾಮಾನ್ಯ ವರ್ಗದಲ್ಲಿ ನಾರಾಯಣ್ ಮಂಜುನಾಥ್ ನಾಯ್ಕ್, ಕೇಶವ್ ಮಹದೇವಗೌಡ, ತಿಮ್ಮಪ್ಪ ಕೇಶವ್ ನಾಯ್ಕ್, ಶ್ರೀ ವಿಕ್ರಮ ಶೇಷಗಿರಿ ನಾಯ್ಕ್, ಮಂಜುನಾಥ್ ತಿಮ್ಮಪ್ಪ ನಾಯ್ಕ್, ಸಾಲಗಾರರಲ್ಲದ ಕ್ಷೇತ್ರದಿಂದ ಸುಬ್ರಹ್ಮಣ್ಯ ಗಣಪತಿ ನಾಯ್ಕ್ ಜಯಗಳಿಸಿದ್ದಾರೆ. ಮುರುಡೇಶ್ವರ ಬೀನಾವೈದ್ಯ ಶಿಕ್ಷಣ ಸಂಸ್ಥೆಯಲ್ಲಿ ಸಾಂಸ್ಕೃತಿಕ ವಿಭಾಗ ಮತ್ತು ಕ್ರೀಡಾ ವಿಭಾಗದಲ್ಲಿ ವಿಜೇತರಾದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮತ್ತು ಶಾಲಾ ಮಕ್ಕಳಿಗೆ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಎಲ್ಕೆಜಿ ಹಾಗೂ ಯುಕೆಜಿ ವಿಭಾಗದ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅತಿಥಿಗಳಾದ ತಹಸೀಲ್ದಾರ್ ವಿಪಿ ಕೊಟ್ರಳ್ಳಿಯವರು ದೀಪ ಬೆಳಗುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡುತ್ತಾ, ಸಾಂಸ್ಕೃತಿಕ ಹಾಗೂ ದೈಹಿಕ ಕ್ರೀಡೆಗಳು ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಪೂರಕ ಎಂದರು. ನಂತರ ಕಾರ್ಯಕ್ರಮದ ಅತಿಥಿಗಳು ಸಂಸ್ಥೆಯ ಅಧ್ಯಕ್ಷರಾದ ಮಂಕಾಳ ಎಸ್ ವೈದ್ಯ, ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಅತಿ ಹೆಚ್ಚು ಬೆಳೆಸಿಕೊಳ್ಳಲು ಶಿಕ್ಷಣ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಆಡಳಿತ ನಿರ್ದೇಶಕಿಯಾದ ಶ್ರೀಮತಿ ಪುಷ್ಪಲತಾ ಎಂಎಸ್ ರವರು, ಪ್ರಾಂಶುಪಾಲರಾದ ಶ್ರೀ ಜಗನ್ನಾಥ್ ಚಿನಿಕರ್, ಇಂಗ್ಲಿಷ್ ಪ್ರಾಧ್ಯಾಪಕರಾದ ಶ್ರೀ ನಯೀಂ ಗೋರಿಯವರು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಆಡಳಿತ ನಿರ್ದೇಶಕಿಯಾದ ಶ್ರೀಮತಿ ಪುಷ್ಪಲತಾ ಎಂಎಸ್ ರವರು ಸರ್ವರನ್ನು ಸ್ವಾಗತಿಸಿದರು. ಪ್ರಾಂಶುಪಾಲರಾದ ಜಗನ್ನಾಥ್ ಚಿನಿಕರ್ ಅವರು ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆ ಮತ್ತು ಶಿಕ್ಷಕರಾದ ಶ್ರೀ ರಾಘವೇಂದ್ರ ಮತ್ತು ಪ್ರಾಧ್ಯಾಪಕಿಯಾದ ಶ್ರೀಮತಿ ಶಶಿಕಲಾ ಅವರು ನಡೆಸಿಕೊಟ್ಟರು. ಭಟ್ಕಳದ ಖಲೀಫಾ ಮರ್ಕಜಿ ಜಮಾಅತುಲ್ಲಾ ಮುಸ್ಲಿಮಿನ್ನ ಚೀಫ್ ಖಾಜಿ ಹಾಗೂ ಜಾಮಿಯಾ ಇಸ್ಲಾಮಿ ಶಿಕ್ಷಣ ಸಂಸ್ಥೆಯ ಪ್ರಾಧ್ಯಾಪಕ ಮೌಲಾನಾ ಖ್ವಾಜಾ ಮೊಯಿದ್ದೀನ್ ಅಕ್ರಮಿ ಮದನಿ ನದ್ವಿ ತಮ್ಮ 53 ವಯಸ್ಸಿನಲ್ಲಿಯೂ ಸಂಪೂರ್ಣ ಕುರಾನ್ ಗ್ರಂಥವನ್ನು ಕಂಠಪಾಠ ಮಾಡಿದ್ದು, ಖಲೀಫಾ ಜಾಮಿಯಾ ಮಸೀದಿಯಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಅವರನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು. ಕಠಿಣ ಪರಿಶ್ರಮದ ಮೂಲಕ ಕೇವಲ 8 ತಿಂಗಳಲ್ಲಿ ಬೃಹತ್ ಗ್ರಂಥವನ್ನು ಕಂಠಸ್ಥಗೊಳಿಸಿದ ಇವರು ಆಲಿಂ ಪದವಿಯೊಂದಿಗೆ ಹಾಫಿಜ್ ಪದವಿಯನ್ನು ಪಡೆದುಕೊಂಡಂತಾಗಿದೆ. ಈ ಸಂದರ್ಭದಲ್ಲಿ ನದ್ವತುಲ್ ಉಲೇಮಾದ ಲಕ್ನೋದ ವಿದ್ವಾಂಸ ಮೌಲಾನಾ ಬಿಲಾಲ್ ಹಸನಿ ನದ್ವಿ, ಜಮಾಅತುಲ್ಲಾ ಮುಸ್ಲಿಮೀನ್ ಮುಖ್ಯ ಕಾಜಿ ಮೌಲಾನಾ ಇಕ್ಬಾಲ್ ಮುಲ್ಲಾ ನದ್ವಿ, ಸಾದಾ ಮೀರಾ ಸೇರಿದಂತೆ ಪ್ರಮುಖ ವಿದ್ವಾಂಸರು ಉಪಸ್ಥಿತರಿದ್ದರು. ಇಲ್ಲಿಗೆ ಭಾವನಾವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.